ಈಗಾಗಲೇ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಏನು ಇವತ್ತು ಹಗರಣದ ಬಗ್ಗೆ ಈಗಾಗಲೇ ಎಸ್ ಐ ಟಿ ಸಂಸ್ಥೆ ಈಗಾಗಲೇ ತನಿಖೆಯನ್ನು ತೀವ್ರಗತಿಯಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಮತ್ತು ಸಿ ಬಿ ಐದವರು ಕೂಡ ಒಂದು ಕಡೆ ತನಿಖೆಯನ್ನು ಈಗಾಗಲೇ ದಾಖಲೆಗಳನ್ನೆಲ್ಲವನ್ನು ಅವರು ಕಲೆಕ್ಟ್ ಮಾಡಿದ್ದಾರೆ ಮತ್ತು ಇ ಡಿದವರು ಕೂಡ ಅವರು ಕೂಡ ದಾಖಲೆಗಳನ್ನು ಕಲೆಕ್ಟ್ ಮಾಡೋದ ಮುಖಾಂತರ ಈ ಮೂರು ಸಂಸ್ಥೆಗಳು ಈಗಾಗಲೇ ತೀವ್ರಗತಿಯಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರೇ ತಪ್ಪಿಸ್ತಾರಿದ್ದರೂ ಕೂಡ ಅದನ್ನು ರಕ್ಷಣೆ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಇವತ್ತು ಏನು ಮೊನ್ನೆ ನಡೆದಂಥ ಸಂದರ್ಭದಲ್ಲಿ 26ನೇ ತಾರೀಕು ಕೂಡ ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಎಸ್ ಎಸ್ ಆದಂಥ ಮಂಜುನಾಥ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಸಭೆಗಳು ಮತ್ತು ಅದಕ್ಕಿಂತ ಮುಂಚಿತವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಿಗಮದ ಎಲ್ಲವನ್ನು ಸಂಪೂರ್ಣವಾಗಿ ಅವರು ಕೂಡ ರಿವ್ಯೂ ಮಾಡೋದ ಮುಖಾಂತರ ಅವರು ಒಂದು ಸಭೆಗಳನ್ನು ಮಾಡಿದರು. ಅದಾದ ನಂತರ ಎಸ್ ಎಸ್ ಅವ್ರ ಮುಖಾಂತರ ನಾವು ಒಂದು ಸಭೆಗಳನ್ನು ಮಾಡಿದ್ವಿ. ಜಿಲ್ಲೆಗಳಲ್ಲಿರುವಂಥದ್ದು ಕೂಡ ಎಲ್ಲವನ್ನು ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೂಡ ಏನೇ ಅಕೌಂಟ್ಸ್ಗಳು ಏನೇನು 10 ವರ್ಷಗಳಿಂದ ಸುಮಾರು ಎಲ್ಲವನ್ನು ಸಂಪೂರ್ಣವಾಗಿ ಮಾಹಿತಿಗಳನ್ನು ಈಗ ನಮ್ಮ ಅಧಿಕಾರಿಗಳು ಒಂದು ಬುಕ್ಲೆಟ್ ರೂಪದಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ 10 ವರ್ಷದಿಂದ ಇಲ್ಲಿವರೆಗೂ ನಿಗಮಗಳಿಗೆ ಎಷ್ಟು ಅನುದಾನಗಳು ಹೋಯಿತು ಮತ್ತು ಯಾವ್ಯಾವ ಯೋಜನೆಗಳಿಗೆ ಖರ್ಚಾಯಿತು ಮತ್ತು ಏನು ಉಳಿಕೆ ಆಯಿತು ಮತ್ತು ಇದರಲ್ಲಿ ಈಗ ಹೋಗಿರುವಂಥದ್ದು ಎಲ್ಲವನ್ನು ದಾಖಲೆಗಳ ಸಮೇತವಾಗಿ ಬುಕ್ಲೆಟನ್ನು ರೆಡಿ ಮಾಡೋಂತ ನಾನು ಕೂಡ ಮೊನ್ನೆ ಮೀಟಿಂಗ್ನಲ್ಲಿ ಹೇಳಿದ್ದೀನಿ. ಹಾಗಾಗಿ ಇವತ್ತು ಯಾರೇ ತಪ್ಪಿಸ್ತಾರಿದ್ದರೂ ಕೂಡ ಇದರಲ್ಲಿ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ಯಾರು ತಪ್ಪು ಮಾಡಿದಾರೆ ಅದನ್ನು ಅನುಭವಿಸಲೇಬೇಕಾಗ್ತದೆ. ಸಚಿವ ನಾಗೇಂದ್ರ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯೇನೋ ಅಂತ ಕೇಳಿ ಬರ್ತಾ ಇದೆ. ಇಲ್ಲ, ಇದನ್ನು ಇಲ್ಲಿ ಯಾರನ್ನೂ ಯಾವುದೇ ಕಾರಣಕ್ಕೆ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಒಂದೇ ಯಾವುದನ್ನು ಸಂಸ್ಥೆ ಮಾಡ್ತದಂದ್ರೆ ಅದಿಲ್ಲ, ಮೂರು ಸಂಸ್ಥೆಗಳು ಉನ್ನತ ಸಂಸ್ಥೆಗಳು ದಕ್ಷ ಅಧಿಕಾರಿಗಳು ನಮ್ಮವರು ಇದ್ದಾಗ ಇದನ್ನು ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಇದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ ಸೇರುವಂಥ ಅನುದಾನ. ಹಾಗಾಗಿ ಇವತ್ತು ಈ ಸಮಾಜಕ್ಕಾಗಿ ಮತ್ತು ಈ ಸಮಾಜದಲ್ಲಿ ನಾವು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂಷನಲ್ಲಿ ಗೆದ್ದಿರುವಂಥ ವ್ಯಕ್ತಿ. ಹಾಗಾಗಿ ಇವತ್ತು ಆ ಅನುದಾನವನ್ನು ಇವತ್ತು ನಾವೆಲ್ಲರೂ ಕೂಡ ಅದನ್ನು ಅನುದಾನವನ್ನು ಏನು ಇದಾಗಿದೆ ಅದನ್ನು ಸಂಪೂರ್ಣವಾಗಿ ಈ ಸಂಸ್ಥೆಗಳ ಮೇಲೆ ನನಗೆ ಭರವಸೆ ಇದೆ. ಯಾರು ತಪ್ಪು ಮಾಡಿದಾರೆ ಮತ್ತು ಯಾರು ಅದನ್ನು ದುಡ್ಡನ್ನು ತಗೊಂಡಿದ್ದಾರೆ ಯಾರು ಅನುಭವಿಸ ಅದನ್ನು ಸಂಪೂರ್ಣವಾಗಿ ಇವತ್ತು ನಿಗಮಕ್ಕೆ ಮತ್ತು ಕಲ್ಯಾಣ ಇಲಾಖೆಗೆ ತರಿಸುವಂಥ ಕೆಲಸವನ್ನು ಮಾಡ್ತಾರಂತ ನನಗೂ ಭರವಸೆ ಇದೆ. ಹಾಗಾಗಿ ಇದರಲ್ಲಿ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ. ಯಾರೇ ತಪ್ಪಿಸ್ತಾರಿದ್ದರೂ ಕೂಡ ಅದನ್ನು ಅನುಭವಿಸಲೇಬೇಕಾಗ್ತದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.